ಸುದ್ದಿ ಸಂಜೆಗೆ ಸ್ವಾಗತ. ನಾನು ರಮಾಕಾಂತ್. ಈಗ ಹೆಡ್ಲೈನ್ಸ್. 10/6/2017 ಔಟ್ಸ್ಟ್ಯಾಂಡ್ ಆಗಿರ್ತಕ್ಕಂಥ 50,000 ರೂಪಾಯಿನ ಸಾಲವನ್ನು ಅವರೆಲ್ಲರಿಗೂ ಕೂಡ 50,000 ರೂಪಾಯಿ ಸಾಲವನ್ನು ಮನ್ನಾ ಮಾಡ್ತೇನೆ. ಭೀಕರ ಬರದಿಂದ ಕಂಗೆಟ್ಟಿದ್ದ ರೈತರಿಗೆ ಸಿಹಿ ಸುದ್ದಿ. ಸಹಕಾರಿ ಬ್ಯಾಂಕ್ಗಳಲ್ಲಿನ ಅಲ್ಪಾವಧಿ ಸಾಲ ಮನ್ನಾ. 50,000 ರೂಪಾಯಿವರೆಗಿನ ಸಾಲ ಮನ್ನಾ ಮಾಡಿ ಸಿಎಂ ಘೋಷಣೆ. ಸಾಲ ಮನ್ನಾ ಮಾಡದೇ ಇದ್ದರೆ ಪ್ರತಿಭಟನೆಗೆ ಮುಂದಾಗಿತ್ತು ಬಿಜೆಪಿ. ಘೋಷಣೆ ಮಾಡಿ ಕೇಸರಿ ಪ್ಲಾನ್ ಫ್ಲಾಪ್ ಮಾಡಿದ್ರು ಸಿಎಂ. ವರ್ಕೌಟ್ ಆಗಲಿಲ್ಲ, ಕಲಾಪ ಸಭಾತ್ಯಾಗದ ಐಡಿಯಾ. ಹಾಗಾಗಿ ಅವರು ಘೋಷಣೆ ಮಾಡಬೇಕು, ಇಲ್ಲದಿದ್ರೆ ನಾವು ಧರಣಿ ಸತ್ಯಾಗ್ರಹ ಮತ್ತು ಹೋರಾಟ, ಲಕ್ಷಾಂತರ ಜನ ಬರ್ತೀವಿ ಅನ್ನುವಂಥ ಹೋರಾಟವನ್ನು ನಾವು ಘೋಷಣೆ ಮಾಡಿದ್ವಿ. ಬಹುಶಃ ಇದಕ್ಕೆಲ್ಲ ಮಣಿದು ಇವತ್ತು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಇವತ್ತು ರೈತರ 50,000 ವರೆಗೆ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಅದನ್ನು ನಾನು ವೆಲ್ಕಮ್ ಮಾಡ್ತೀನಿ. ಬಿಜೆಪಿ ಒತ್ತಡದಿಂದಲೇ ರೈತರ ಸಾಲ ಮನ್ನಾ. ನಮ್ಮ ಹೋರಾಟಕ್ಕೆ ಜಯ ಅಂತಿದೆ ಕೇಸರಿ ಪಾಳಯ. ಡಿಸೆಂಬರ್ನಲ್ಲೇ ಎಲೆಕ್ಷನ್ ಪಕ್ಕಾ ಅಂದರು BSY. ಸಿದ್ದರಾಮಯ್ಯನವರು ಈ ತೀರ್ಮಾನ ತಗೊಂಡಿರುವಂಥದ್ದು ಇವತ್ತೇ ನಾನು ನಿಮ್ಗೆ ಹೇಳ್ತೇನೆ ಮಾಧ್ಯಮದ ಸ್ನೇಹಿತರಿಗೆ. ಡಿಸೆಂಬರ್ ತಿಂಗಳಲ್ಲಿ 100-100 ವಿಧಾನಸಭಾ ಚುನಾವಣೆ ನಿಶ್ಚಿತ. ರಾಹುಲ್ ಗಾಂಧಿ ಇಲ್ಲಿ ಬಂದು ಹೋದಾಗಲಿಂದ ಆ ಸೂಚನೆ ಸ್ಪಷ್ಟ ಆಯಿತು. ಡಿಸೆಂಬರಲ್ಲಿ ವಿಧಾನಸಭಾ ಚುನಾವಣೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು ಬಂದೆ. ರೈತರ ಸಾಲ ಮನ್ನಾ ಮಾಡಿದ್ದು ಸ್ವಾಗತಾರ್ಹ. ಇನ್ನೂ ಹೆಚ್ಚಿನ ಸಾಲ ಮನ್ನಾ ಮಾಡಲು HDK ಆಗ್ರಹ. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಏನೂ ಇಲ್ಲ ಅಂದ್ರು HDK. ಪಂಜಾಬ್ನಲ್ಲಿ ಸರ್ಕಾರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು, ಪ್ರತಿ ರೈತನಿಗೆ 2 ಲಕ್ಷ ರೂಪಾಯಿಗಳ ಸಾಲ ಮನ್ನಾ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ 1 ಲಕ್ಷ ರೂಪಾಯಿಗಳವರೆಗೆ ಮನ್ನಾ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇವತ್ತು ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಸಹಕಾರಿ ಬ್ಯಾಂಕಿನ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಡಿಮ್ಯಾಂಡ್. ನಮ್ಮ ನಿರಂತರ ಹೋರಾಟಕ್ಕೆ ಸರ್ಕಾರದ ಬೆಂಬಲ. ಸಾಲ ಮನ್ನಾ ಮಾಡಿದ ಸಿಎಂಗೆ ರೈತರ ಅಭಿನಂದನೆ. ರಾಷ್ಟ್ರೀಕೃತ ಬ್ಯಾಂಕ್ ಸಾಲವನ್ನು ಮನ್ನಾ ಮಾಡಲು ಒತ್ತಾಯ. ಸಾಲ ಮನ್ನಾದಲ್ಲಿ ಕರ್ನಾಟಕವೇ 4ನೇ ರಾಜ್ಯ. ಉತ್ತರ ಪ್ರದೇಶ, ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸಾಲ ಮನ್ನಾ. ಪಂಜಾಬ್ನಲ್ಲೂ ಕಾಂಗ್ರೆಸ್ ಸರ್ಕಾರದಿಂದ 2 ಲಕ್ಷ ಸಾಲ ಮನ್ನಾ. ಸಾಲ ಮನ್ನಾ ಘೋಷಣೆ ದಿನವೇ ರೈತ ಆತ್ಮಹತ್ಯೆ. ಕ್ರಿಮಿನಾಶಕ ಸೇವಿಸಿ ರೈತ ಚಂದ್ರೇಗೌಡ ನಿಧನ. ಮೈಸೂರಿನ ಹರಂಬಳ್ಳಿ ಗ್ರಾಮದಲ್ಲಿ ಘಟನೆ. ಬಹುದಿನಗಳ ಬೇಡಿಕೆ ಇದು. ಕರ್ನಾಟಕ ರಾಜ್ಯದ ರೈತರ ಸಾಲ ಮನ್ನಾ ಮಾಡಬೇಕು ಅಂಥೇಳಿ ಇದಕ್ಕೆ BJP ಕೂಡ ದೊಡ್ಡ ಮಟ್ಟದ ದನಿಗೂಡಿಸಿತ್ತು. ಬಜೆಟ್ ಟೈಮ್ನಲ್ಲಿ ಸಿದ್ದರಾಮಯ್ಯನವರು ಸಾಲ ಮನ್ನಾ ಮಾಡಬೇಕಾಗಿತ್ತು, ಮಾಡಲಿಲ್ಲ ಅಂತ ಟೀಕೆಯನ್ನು ಕೂಡ ಫೇಸ್ ಮಾಡ್ತಾ ಇತ್ತು. ಜೊತೆಗೆ JDS ಪಕ್ಷ ಕೂಡ ನಾನೇನಾದರೂ ಅಧಿಕಾರಕ್ಕೆ ಬಂದರೆ ರೈತರ ಸಾಲ ಮನ್ನಾ ಮಾಡ್ತೀನಿ, ಇದೇ ಮೊದಲ ಧ್ಯೇಯ ಅಂತ ಕೂಡ ಅನೌನ್ಸ್ ಮಾಡಿತ್ತು. ಇವತ್ತು BJP ಒಂದು ಹಂತಕ್ಕೆ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿತ್ತು. ಸಭಾತ್ಯಾಗ ಮಾಡಲಿಕ್ಕೆ ಕೂಡ ಒಂದು ಪ್ಲಾನ್ ಮಾಡಿಕೊಂಡಿತ್ತು. ಇನ್ಕೇ ಸಾಲ ಮನ್ನಾ ಮಾಡದೇ ಇದ್ದರೆ ಅಂತ ಘೋಷಣೆ ಮಾಡದೇ ಇದ್ದರೆ ಅದಕ್ಕೆ ಆಸ್ಪದ ಕೊಡದೇ ಇರೋ ರೀತಿಯಲ್ಲಿ ಸಿದ್ದರಾಮಯ್ಯನವರು 50,000 ರೂಪಾಯಿವರೆಗಿನ ರೈತರ ಸಾಲವನ್ನು ಮನ್ನಾ ಮಾಡಿ ಆದೇಶವನ್ನು ಹೊರಡಿಸ್ತಾರೆ. ಇವತ್ತು ಆ ಪ್ರಕಾರವಾಗಿ ನೋಡಿದಾಗ ಒಂದು ಹಂತಕ್ಕೆ ಇದು ಕ್ರೆಡಿಟ್ ಯಾರಿಗೆ ಹೋಗಬೇಕಾಗತ್ತೆ? ಇಲ್ಲಿ BJP ಒತ್ತಾಯ ಮಾಡಿದ್ದಕ್ಕೆ ಸಿದ್ದರಾಮಯ್ಯನವರು ಮನ್ನಾ ಮಾಡಿದ್ರ, ಅಥವಾ ನಿಜಕ್ಕೂ ಕಾಳಜಿ ಇಟ್ಕೊಂಡು ಸಿದ್ದರಾಮಯ್ಯನವರು ಮನ್ನಾ ಮಾಡಿದ್ರ, ಅಥವಾ ಮುಂದೆ ಎಲೆಕ್ಷನ್ ಇಯರ್ ಇದಕ್ಕೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಮನ್ನಾ ಮಾಡಿದ್ರ? ಇಷ್ಟು ರೈತರ ಸಾವುಗಳಾದರೂ ಕೂಡ ಸಾಲ ಮನ್ನಾ ಮಾಡಿರಲಿಲ್ಲ, ಈಗ ಮನ್ನಾ ಮಾಡಿದ್ದಾರೆ. ರಾಜಕೀಯ ಇದೆಯಾ, ಕಾಳಜಿ ಇದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಚರ್ಚೆಯೇ ಸಾಲ ಮನ್ನಾ ಪಾಲಿಟಿಕ್ಸ್. ಇನ್ನು ಈ ಹಂತದಲ್ಲಿ ಸಾಕಷ್ಟು ಪ್ರತಿಭಟನೆ ಮಾಡಬೇಕು. July 7, 8, 9 ಪ್ರತಿಭಟನೆ ಮಾಡಿ 20-10 ಒಂದು ರೀತಿಯಲ್ಲಿ ಉಪವಾಸ ಸತ್ಯಾಗ್ರಹಗಳನ್ನೆಲ್ಲ ಮಾಡಿ ವಿಧಾನಸೌಧ ಮುತ್ತಿಗೆಯನ್ನು ಕೂಡ ಹಾಕಬೇಕು ಅಂತ ಯಡಿಯೂರಪ್ಪನ ಪ್ಲಾನ್ ಇತ್ತು. ಇನ್ನು ಸದನದ ಒಳಗೆ ಇವತ್ತು ಇನ್ ಕೇಸ್ ಏನಾದರೂ ಸಾಲ ಮನ್ನಾ ಘೋಷಣೆ ಆಗಲಿಲ್ಲ ಅಂದರೆ ಸಭಾತ್ಯಾಗ ಮಾಡೋಣ, ಪ್ರತಿಭಟನೆ ಮಾಡೋಣ, ಸರ್ಕಾರವನ್ನು ಮುಜುಗರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸೋಣ ಅನ್ನೋ ಪ್ಲಾನ್ BJPದಾಗಿತ್ತು. ಆದರೆ ಈ ಒಂದು ಪ್ಲಾನನ್ನು ಸಿದ್ದರಾಮಯ್ಯನವರು ಫ್ಲಾಪ್ ಮಾಡಿದ್ದಾರೆ. ಅದಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ, ಆಸ್ಪದ ಕೊಡದ ರೀತಿಯಲ್ಲಿ ಇವರೇ ಮುಂಚಿತವಾಗಿ ಸಾಲ ಮನ್ನಾ ಘೋಷಣೆ ಮಾಡಿದ್ದಾರೆ 50,000ವರೆಗೆ. ಬರೀ ಅಷ್ಟೇ ಅಲ್ಲ, ಬರೀ ಘೋಷಣೆ ಅಷ್ಟೇ ಅಲ್ಲ, ಈಗ
ರಾಷ್ಟ್ರೀಕೃತ ಬ್ಯಾಂಕ್ಗಳು ವಾಣಿಜ್ಯ ಬ್ಯಾಂಕ್ಗಳ ಸಾಲವನ್ನು ಕೇಂದ್ರದ ಬಿಜೆಪಿ ಸರ್ಕಾರ ಮನ್ನಾ ಮಾಡಲಿ, ಮಾಡಿ ತೋರಿಸ್ಲಿ, ನನ್ನ ಮೇಲೆ ಒತ್ತಡ ಹಾಕ್ತಾ ಇದ್ರಲ್ಲ, ಈಗ ಬಿಜೆಪಿ ನಾಯಕರು ಕೇಂದ್ರದ ಮೇಲೆ ಒತ್ತಡ ತರಲಿ ಅನ್ನೋ ಒಂದು ಸವಾಲನ್ನು ಕೂಡ ಎಸೆದಿದ್ದಾರೆ. ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಮುಂಭಾಗದಲ್ಲಿ ಬಿಜೆಪಿ ಶಾಸಕರು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅವಕಾಶ ಕೊಡದ ರೀತಿಯಲ್ಲಿ ಸಿದ್ದರಾಮಯ್ಯನವರು ಸಾಲ ಮನ್ನಾ ಮಾಡಿ ಒಂದು ರೀತಿಯಲ್ಲಿ ಬಿಜೆಪಿಯ ಕೆಲ ನಾಯಕರಿಗೆ ಆ ಒಂದು ರೀತಿಯಲ್ಲಿ ಅಚ್ಚರಿ ಕೂಡ ಹೌದು, ಶಾಕನ್ನು ಕೂಡ ಕೊಟ್ಟಿದ್ದಾರೆ, ಮತ್ತು ಅವರು ಇಡೀ ಪ್ಲಾನನ್ನು ಫ್ಲಾಪ್ ಮಾಡಿದ್ದಾರೆ ಕೂಡ. ಸಾಲ ಮನ್ನಾ ಮಾಡಲಿಲ್ಲ ಅಂದರೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಬಿಜೆಪಿಯ ನಾಯಕರು ಒಂದು ಪ್ಲಾನ್ ಮಾಡಿಕೊಂಡಿದ್ರು, ಆದರೆ ಆ ಪ್ಲಾನ್ ಇದೀಗ ಫ್ಲಾಪ್ ಆಗಿದೆ. ಲೀಡರ್ಸ್ ಬೆಳಗ್ಗೆ ಪ್ರತಿನಿಧಿ ಚಿದಾನಂದ ಪಟೇಲ್ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಬಿಜೆಪಿಯವರು ಪ್ಲಾನ್ ಮಾಡಿಕೊಂಡಿದ್ರು, ಸಾಕಷ್ಟು ದಿನಗಳಿಂದ ಒತ್ತಡ ಕೂಡ ಹಾಕ್ತಾ ಇದ್ರು, ಜುಲೈನಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕುವ ಪ್ಲಾನ್ ಕೂಡ ಇತ್ತು. ಇವತ್ತು ಸಿದ್ದರಾಮಯ್ಯನವರು 50,000ವರೆಗಿನ ರೈತರ ಸಾಲವನ್ನು ಮನ್ನಾ ಮಾಡಿ ಒಂದು ಘೋಷಣೆ ಮಾಡ್ತಾರೆ. ಇದಕ್ಕೆ ಬಿಜೆಪಿ ನಾಯಕರು ಕಕಾಬಿಕ್ಕಿ ಆದ್ರ, ಸ್ವಾಗತ ಮಾಡಿದ್ರ, ಒದ್ದಾಡಿದ್ರ ಅಂತ. ರಮಾಕಾಂತ್, ಒಂದು ಕಡೆ ಬಿಜೆಪಿ ನಾಯಕರು ಇವತ್ತು ಸದನದಲ್ಲಿ, ಅಂದರೆ ಸದನ ಇನ್ನೇನು ಮುಗಿಯುವ ಹಂತ ಇರುವಂಥ ಸಂದರ್ಭದಲ್ಲಿ ಸಾಲ ಮನ್ನಕ್ಕೆ ಒತ್ತಾಯಿಸಿ ಸದನದ ಮುಂದೆ ಧರಣಿಯನ್ನು ಮಾಡೋದು ಮತ್ತು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿತು. ಅದಾದ ಬಳಿಕ ಸರಣಿಯಲ್ಲಿ ಸದನದಲ್ಲಿ ಸಭಾತ್ಯಾಗ ಮಾಡಿ ಕೆಂಗಲ್ ಹನುಮಂತಯ್ಯ ಸ್ಟ್ಯಾಚ್ಯೂ ಬಳಿ 1 ಗಂಟೆಗೂ ಹೆಚ್ಚು ಕಾಲ ಧರಣಿಯನ್ನು ಕೂತ್ಕೊಳ್ಳಲಿಕ್ಕೆ ತೀರ್ಮಾನ ಮಾಡಿದರು. ಆ ಮುಖಾಂತರ ರಾಜ್ಯದ ಜನರ ಗಮನ ಸೆಳೆಯಲು ಬಿಜೆಪಿ ನಿರ್ಧಾರವನ್ನು ಮಾಡಿತ್ತು. ಇದಕ್ಕೆ ಎಲ್ಲ ರೀತಿಯ ಪ್ಲಾನನ್ನು ಕೂಡ ಮಾಡಿಕೊಂಡಿತ್ತು. ಅಲ್ಲದೆ ಧರಣಿ ನಂತರ ಮುಂದಿನ ಅಂದರೆ ಜುಲೈ 12ರಂದು ರಾಜ್ಯದಲ್ಲಿ ಬಿಜೆಪಿಯಿಂದ 1 ಲಕ್ಷಕ್ಕೂ ಹೆಚ್ಚು ರೈತರನ್ನು ಕರೆದುಕೊಂಡು ವಿಧಾನಸೌಧದ ಮುಂಭಾಗ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿಕೊಳ್ಳಲು ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಈ ಸಂಬಂಧಪಟ್ಟ ಹಾಗೆ ಈ ಒಂದು ಏನು ಕಾರ್ಯಕ್ರಮವನ್ನು ಒಂದು ಕಡೆ ಹಮ್ಮಿಕೊಂಡಿದ್ರೆ, ಮತ್ತೊಂದು ಕಡೆ ಸದನದಲ್ಲಿ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿದ್ರು. ಆದರೆ ಆರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ನೀವು ಸಾಲ ಮನ್ನಾ ಮಾಡಲಾದ ಗೊತ್ತು ನಮಗೆ ಅನ್ನೋ ಒಂದು ಮಾತನ್ನು ಕೂಡ ಜಗದೀಶ್ ಶೆಟ್ಟರ್ ಹೇಳಿದ್ರು. ಆದರೂ ಕೂಡ ಆ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ಗುಟ್ಟು ಬಿಟ್ಕೊಡ್ಲಿಲ್ಲ. ಅಲ್ಲದೆ ಬಿಜೆಪಿ ಕೆಲ ಸದಸ್ಯರು ಕೂಡ ಸಾಲ ಮನ್ನದ ಬಗ್ಗೆ ಮೊದಲು ಮಾತಾಡಿ ಅಂದ್ರೆ, ಆದರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡೈವರ್ಟ್ ಮಾಡ್ತಾನೆ ಇದ್ರು, ಬೇರೆ ವಿಚಾರಗಳನ್ನೇ ಪ್ರಸ್ತಾಪವನ್ನು ಮಾಡ್ತಾ ಇದ್ರು, ಮತ್ತು ಆನ್ಲೈನ್ ಮಾರುಕಟ್ಟೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ನಡೆಸ್ತಾ ಇದ್ರು. ಚರ್ಚೆ ನಡೆಸ್ತಿರುವ ಸಂದರ್ಭದಲ್ಲಿ ದಿಢೀರ್ನೆ ರಾಜ್ಯದ ರೈತರಿಗೆ ಅನುಕೂಲ ಆಗಲಿ ಎಂಬ ಹಿತದೃಷ್ಟಿಯಿಂದ ನಾನು ಸಾಲ ಮನ್ನಾ ಮಾಡ್ತೀನಿ ಅಂತೇಳಿ ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿದ ಕೂಡಲೇ ಬಿಜೆಪಿಯ ಸದಸ್ಯರು ಕಕ್ಕಾಬಿಕ್ಕಿಯಾದ್ರು. ಆಡಳಿತ ಪಕ್ಷದ ಶಾಸಕರು ಮೊದಲ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಒಂದು ನಿರ್ಧಾರಕ್ಕೆ ಮೇಜು ಕುಟ್ಟಿ ಏನು ಧನ್ಯವಾದ ಅಭಿನಂದನೆಯನ್ನು ಸಲ್ಲಿಸಿದ್ರು ಮತ್ತು ದೊಡ್ಡ ಮಟ್ಟದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದ್ರು. ಬಿಜೆಪಿಯ ಎಲ್ಲ ವಿಪಕ್ಷ ಸದಸ್ಯರು ಕೂಡ ಆ ಸಂದರ್ಭದಲ್ಲಿ ಮೌನವನ್ನು ವಹಿಸಿದ್ರು. ಅವರಿಗೆ ಅನಿವಾರ್ಯ ಸಂದರ್ಭದಲ್ಲಿ ಇಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರು ಮತ್ತು ನಮ್ಮ ಎಲ್ಲ ಪ್ಲಾನ್ ಉಲ್ಟಾಯಿತು ಎಂಬ ಒಂದು ಅವರ ಮುಖದಲ್ಲಿ ಕಾಡ್ತಾ ಇತ್ತು. ಅಲ್ಲದೆ ಆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು, ಸಾಮಾನ್ಯವಾಗಿ ವಿಪಕ್ಷ ನಾಯಕರು ಬ್ಯಾಲೆನ್ಸ್ ಆಗಿ ಮಾತಾಡ್ತಾರೆ, ನೀವು 50,000 ಒಳಗಿನ ಸಾಲವನ್ನು ಮನ್ನಾ ಮಾಡಿದ್ರೆ ಹಾಗಾಗಿ ನೀವು 1 ಲಕ್ಷದವರೆಗಿನ ಸಾಲವನ್ನು ಮನ್ನಾ ಮಾಡಬೇಕಂತೇಳಿ ಆಗ್ರಹ ಮಾಡುವ ಬದಲು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಅಭಿನಂದನೆ ಸಲ್ಲಿಸಿದ್ರು. ಒಟ್ಟಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಾಲ ಮನ್ನಾ ಎಂಬ ದಿಢೀರ್ ಘೋಷಣೆಯಿಂದ ಬಿಜೆಪಿ ಎಲ್ಲ ಪ್ಲಾನ್ ಕೂಡ ಉಲ್ಟಾಯಿತು. ಬಿಜೆಪಿ ನಾಯಕರುಗಳು ಕೂಡ ಕಕ್ಕಾಬಿಕ್ಕಿಯಾದ್ರು. ರಮಾಕಾಂತ್, ಓಕೆ, ಥ್ಯಾಂಕ್ ಯು. ಚಿದಾನಂದ ಪಟೇಲ್, ಒಟ್ಟಿನಲ್ಲಿ ಬಿಜೆಪಿ ನಾಯಕರು ಒಂದು ರೀತಿಯಲ್ಲಿ ಗೊಂದಲಕ್ಕೆ ಒಳಗಾಗ್ತಾರೆ, ನಾವು ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋ ಪ್ಲಾನ್ ಕೂಡ ನಮ್ಮದಿತ್ತು. ಸಾಲ ಮನ್ನಾ ಮಾಡಿದ್ರು, ಆದರೂ ಕೂಡ ಅವರಿಗೆ ಸಮಾಧಾನ ಇಲ್ಲ. 50,000 ಸಾಲ ಮನ್ನಾ ಮಾಡಿದ್ರೆ ಅದರಿಂದ ಏನೂ ಪ್ರಯೋಜನವಾಗುವುದಿಲ್ಲ ಅಂತ ಒಂದು ಕಡೆ ನಾವು ಮಾತನ್ನು ಕೇಳಿದ್ವಿ. ಇನ್ನೊಂದು ಕಡೆಯಲ್ಲಿ ಇದೇ ಜಗದೀಶ್ ಶೆಟ್ಟರ್ ಅವರು ಮಾತಾಡ್ತಾ ಇದ್ರು, ಈಗೇನೋ ಇವರು ಹೇಳಿದ್ದಾರೆ, ಘೋಷಣೆ ಮಾಡಿದ್ದಾರೆ, ಒಂದು 500-600 ಕೋಟಿ ಕೊಟ್ಟು ಕೆಲ ಕಾಲಹರಣ ಮಾಡಿ ಆ ನಂತರದಲ್ಲಿ ಮುಂದಿನ ಸರ್ಕಾರಕ್ಕೆ ವರ್ಗಾಯಿಸ್ಬಿಡ್ತಾರೆ ಇದನ್ನು. ಆಮೇಲೆ ಇವರು ಯಾವ ಒಂದು ಖಾತೆಗೂ ಕೂಡ ತುಂಬಲಿಕ್ಕೆ ಹೋಗೋದಿಲ್ಲ, ಮುಂದಿನ ಸರ್ಕಾರದ ಮೇಲೆ ಹೊರೆ ಅಂತ ಕೂಡ ಅವ್ರು ಮಾತಾಡ್ತಾ ಇದ್ರು. ಹೌದಾ? ಹಾಗಾದರೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಶುರು ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಮಾರುತಿ ಮಾನ್ಪಡೆ ಅವರಿದ್ದಾರೆ, ಪ್ರಾಂತ ರೈತ ಸಂಘದ ಅಧ್ಯಕ್ಷರು. ಸ್ವಾಗತ ನಿಮಗೆ ಮಾರುತಿ ಮಾನ್ಪಡೆ ಅವರು. ನಮಸ್ಕಾರ. ಅನಂತರದಲ್ಲಿ ನಮ್ಮ ಜೊತೆಯಲ್ಲಿ ಬ್ರಿಜೇಶ್ ಕಾಳಪ್ಪನವರಿದ್ದಾರೆ, ASCC ವಕ್ತಾರರು. ಸ್ವಾಗತ ನಿಮಗೆ ಬ್ರಿಜೇಶ್ ಕಾಳಪ್ಪ ಅವರೇ. ಇನ್ನು ಆರ್ ಧರ್ಮಸೇನ ಅವರಿದ್ದಾರೆ, ಕಾಂಗ್ರೆಸ್ನ MLC. ಸ್ವಾಗತ ನಿಮಗೆ ಧರ್ಮಸೇನ ಅವರೇ. ಮಲ್ಲಿಗೇಗೌಡರಿದ್ದಾರೆ, JDSನ ನಾಯಕರು, ವಕ್ತಾರರು, ಮಾಜಿ MLC. ಸ್ವಾಗತ ನಿಮಗೆ ಮಲ್ಲಿಗೇಗೌಡರೇ. ಇನ್ನು ನಮ್ಮ ಜೊತೆಯಲ್ಲಿ ವಿಕಾಸ್ ಸೊಪ್ಪಿನ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ, ರೈತ ಮುಖಂಡರು, ಹುಬ್ಬಳ್ಳಿಯಿಂದ ನಮ್ಮ ಜಾಯ್ನ್ ಆಗ್ತಾ ಇದ್ದಾರೆ. ವಿಕಾಸ್ ಸೊಪ್ಪಿನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ನಮಸ್ಕಾರ. ಫೈನ್, ನಿಮ್ಮೆಲ್ಲರನ್ನು ಕೂಡ ನಾನು ಮಾತಾಡಿಸ್ತೀನಿ, ಎಲ್ಲರನ್ನೂ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯ ಅವರನ್ನ ಈ ಸಾಲ ಮನ್ನಾ ಘೋಷಣೆ ಮಾಡಿದ ಮೇಲೆ ETV ನ್ಯೂಸ್ನ ಚಿದಾನಂದ ಪಟೇಲ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿಸ್ತಾರೆ. ಏನು ಸಾಲ ಮನ್ನಾ ಮಾಡಿದ ಉದ್ದೇಶದ ಹಿಂದೆ ಏನಿದೆ, ರೈತರಿಗೆ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ ಅಂತ ಹೇಳಿ ಏನು ಹೇಳಿದ್ದಾರೆ ಸಿದ್ದರಾಮಯ್ಯನವರು ನೋಡೋಣ. ಕೊನೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರೈತರ ಸಾಲವನ್ನು ಮನ್ನಾ ಮಾಡಿದ್ದಾರೆ, ಆ ಮುಖಾಂತರ ರೈತರಿಗೆ ನೆರವಿಗೆ ನಿಂತಿದ್ದಾರೆ. ಒಟ್ಟಾರೆ ಸರ್, ನಿಮ್ಮ ಅಭಿಪ್ರಾಯ ಏನು ರೈತರ ಪರವಾಗಿ ನಿಂತ್ರಿ ಕೊನೆಗೂ? ಇಲ್ಲ, ರೈತರ ಕಷ್ಟ ಸ್ಪಂದಿಸಬೇಕು ಅಂತೇಳಿ ನಮ್ಮ ಸರ್ಕಾರ ಯಾವಾಗಲೂ ರೈತರ ಪರವಾಗಿರ್ತಕ್ಕ ಸರ್ಕಾರ, ಅದಕ್ಕೋಸ್ಕರ ತೊಂದರೆ ಆದರೂ ಪರವಾಗಿಲ್ಲ ಅಂತೇಳಿ, ಸರ್ಕಾರಕ್ಕೆ ಭಾರ ಆದರೂ ಪರವಾಗಿಲ್ಲ ಅಂತೇಳಿ ಮನ್ನಾ ಮಾಡಿದ್ವಿ. ಸರ್, ಸರ್ಕಾರಕ್ಕೆ ಹೊರೆ ಆದರೂ ಪರವಾಗಿಲ್ಲ, ಆದರೆ ರೈತರು ಉಳಿಬೇಕನ್ನೋ ನಿಮ್ಮ ಉದ್ದೇಶವ? ಹೌದು ಹೌದು ಹೌದು. ಮತ್ತೆ
ಕೃಷಿ ಉಳಿಬೇಕು, ರೈತರು ಉಳಿಬೇಕು, ಅನ್ನದಾತ ಅವರು. ಸರ್, ಈಗ ಇದುವರೆಗೂ ಬಿಜೆಪಿಯವರು ಸಾಲ ಮನ್ನಾ ಮಾಡಿ ಅಂತೇಳಿ ನಿಮ್ಮನ್ನು ಒತ್ತಾಯ ಮಾಡ್ತಿದ್ರು, ಕೊನೆಗೂ ಕೂಡ ನೀವು ಸದನದಲ್ಲಿ ಮಾಡಿದ್ರೆ. ಈಗ ಕೇಂದ್ರ ಸರ್ಕಾರದಲ್ಲಿ ಒತ್ತಾಯ ಹಾಕಬೇಕು, ಯಾಕಂದ್ರೆ ಅಲ್ಪಾವಧಿ ಸಾಲ 52,000 crore ಇದೆ, ನಾವು ಕೊಟ್ಟಿರೋದು 10,736 crore, ಅವರು 42,000 crore ಕೊಟ್ಟಿದ್ದಾರೆ. ಈಗ ಅವರು ಅಲ್ಲಿ ಮಾಡಿಸ್ಬೇಕು, 100 crore ರೈತರಿಗೆ ಅನುಕೂಲ ಆಗಬೇಕು ಅನ್ನೋದಾದ್ರೆ, ರೈತರ ಬಗ್ಗೆ ಅವ್ರಿಗೆ ಮಾತಾಡಲಿಕ್ಕೆ ಅವ್ರಿಗೆ ಕಾಳಜಿ ಇದ್ರೆ ಕೂಡಲೇ ಮಾಡಿಸ್ಬೇಕು ಹೋಗಿ. ಅಂದ್ರೆ ನೀವು ರಾಜ್ಯ ಬಿಜೆಪಿ ನಾಯಕರಿಗೆ ಸವಾಲನ್ನು ಎಸಿತಿದ್ದೀರಾ? ಸವಾಲಲ್ಲ, ಒತ್ತಾಯ ಆಗ್ರಹ ಮಾಡ್ತಾ ಇದ್ದೀನಿ. ಈಗ ಸಾಲ ಮನ್ನಾ ಮಾಡಿದ್ದೀರಾ ರೈತರಿಗೆ, ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ನೀವು ರೈತರು ಏನ್ ಹೇಳ್ತೀನಿ ಅಂದ್ರೆ, ರೈತ ಈ ಸರ್ಕಾರ, ನಿಮ್ ಸರ್ಕಾರ, ರೈತರ ಪರವಾದಂತ ಸರ್ಕಾರ ಯಾವ ಕಾರಣಕ್ಕೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ದುಸ್ಸಾಹಸ ಕೈ ಹಾಕ್ಬೇಡಿ, ನಾವು ನಿಮ್ ಜೊತೆ ಇದ್ದೀವಿ. ಇವಿಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೊದಲ ಪ್ರತಿಕ್ರಿಯೆ, ಈ ಟಿವಿಗೆ ಮೊದಲ ಪ್ರತಿಕ್ರಿಯೆ, ಒಟ್ಟಾರೆ ರೈತರ ಜೊತೆ ನಾವು ಇದ್ದೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ರೆ, ಅದೇ ರೀತಿ ಕೇಂದ್ರ ಸರ್ಕಾರಕ್ಕೆ ಕೂಡ ಸವಾಲನ್ನು ಎಸ್ತಿದ್ದಾರೆ, ಮತ್ತು ರಾಜ್ಯ ಬಿಜೆಪಿ ನಾಯಕರಿಗೂ ಕೂಡ ನೀವು ಕೇಂದ್ರ ಸರ್ಕಾರದಿಂದಲೂ ಕೂಡ ಸಾಲವನ್ನು ಮನ್ನಾ ಮಾಡಿಸಿ ಅಂತೇಳಿ, ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿನ ಸಾಲವನ್ನು ಮನ್ನಾ ಮಾಡಿಸಿ ಅಂತೇಳಿ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಆವೇರ್ ಜೊತೆ ಚಿದಾನಂದ್ ಪಟೇಲ್, ಪೊಲಿಟಿಕಲ್ ಬ್ಯೂರೋ, ಈ ಟಿವಿ ನ್ಯೂಸ್, ಬೆಂಗಳೂರು. ಬ್ರಿಜೇಶ್ ಕಾಳಪ್ಪನವರೇ, 22,000 ಅದಕ್ಕಿಂತ ಹೆಚ್ಚಿನ ರೈತರ ಸಾಲವನ್ನು ನಾವಿಲ್ಲಿ ಮನ್ನಾ ಮಾಡಿರ್ತಕ್ಕಂಥದ್ದು ನೋಡ್ತಾ ಬರ್ತಾ ಇದ್ದೀವಿ. 8,165 crore ಒಂದು ಹೊರೆ ಆಗ್ತಾ ಇದೆ, ಆದರೂ ಕೂಡ ಸಾಲ ಮನ್ನಾ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಇದರ ರಾಜಕೀಯ ಇದೆಯಾ ಅಥವಾ ರೈತರ ಕಷ್ಟಕ್ಕೆ ನಾನು ಮಿಡಿತಾ ಇದ್ದೀನಿ ಸಾಲ ಮನ್ನಾ ಮಾಡ್ತಾ ಇದ್ದೀನಿ ಅನ್ನೋದು ಇದೆಯಾ ಅಂತ? ಅಲ್ಲ, ರಾಜಕೀಯ ಯಾರು ಮಾಡ್ತಿದ್ದಾರೆ ಅಂತ ಇವತ್ತು ಎಲ್ಲರಿಗೂ ಗೊತ್ತಾಗಿದ್ದಾರೆ ಮಕಾಂತವ್ರೆ. ಏಕೆಂತ ಹೇಳಿದ್ರೆ, ಕಳೆದ ಬಾರಿ ಸಾಲ ಮನ್ನಾ ಮಾಡಿದ್ದನ್ನು ತೀರಿಸಿದ್ದಂಥದ್ದು ಸಿದ್ದರಾಮಯ್ಯನವರು. ಅಂದರೆ ಯಾರು ಘೋಷಣೆ ಮಾಡಿದ್ದು ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರ, ತೀರಿಸಿದ್ದು ಸಿದ್ದರಾಮಯ್ಯನವರು. ಸೊ ಸಾಲ ಮನ್ನಾದ ಯಾವ ಒಂದು ಘೋಷಣೆ ಇತ್ತು ಅದನ್ನು ಮೋದಿ ಸಾಹೇಬರೇ ಕೊಟ್ಟಿರುವಂಥದ್ದು. ಸಾಲ ಮನ್ನಾ ಮಾಡ್ತೀವಿ, MSP 50% ಕೊಡ್ತೀವಿ, ಬೇರೆ ಬೇರೆ ನಿಮಗೆ ಸೌಲಭ್ಯಗಳನ್ನ ಒದಗಿಸ್ತೀವಿ ಅಂತದ್ದು 3 ವರ್ಷದಿಂದ ಬರ ಇದೆ. ಕರೆಕ್ಟ್. ಸಾವಿರಾರು ರೈತರು ಸತ್ತರು, ಯಾವಾಗಲೂ ಈ ಸಾಲ ಮನ್ನಾ ಬಗ್ಗೆ ಮಾತಾಡಲಿಲ್ಲ, ಸಾಲ ಮನ್ನಾ ಮಾಡಲೂ ಇಲ್ಲ. ಈಗ ಎಲೆಕ್ಷನ್ ಇಯರ್ ಒಂದು ಮೂಲದ ಪ್ರಕಾರ ಮಾತಾಡ್ತಾರೆ, ಡಿಸೆಂಬರ್ನಲ್ಲಿ ಎಲೆಕ್ಷನ್ ಬರಬಹುದು, ಯಡಿಯೂರಪ್ಪನವರು 100% ಅಂತ ಮಾತಾಡ್ತಾರೆ, ಡಿಸೆಂಬರ್ ಎಲೆಕ್ಷನ್ ಬಂದೇ ಬರುತ್ತೆ ಅಂತ ಹೇಳಿ ಎಲೆಕ್ಷನ್ ಕಾರಣ ಇಟ್ಕೊಂಡು ಈಗ ಸಾಲ ಮನ್ನಾ ಮಾಡಿದ್ರೆ ಓಟಿಗೆ ನನಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸಾಲ ಮನ್ನಾ ಮಾಡಿದ್ದ ಇದು? ಇಲ್ಲ, ಓಟಿಗೆ ಆಗಿದ್ದಿದ್ರೆ ಇನ್ನೊಂದು 6 ತಿಂಗಳು ಕಾದು ಮಾಡ್ತಿದ್ವಿ. ಓಟಿಗೆ ಆಗಿದ್ದಿದ್ರೆ ಓಕೆ, ಯಾವತ್ತೂ ಕೂಡ ನೀವು ಸಾಲ ಮನ್ನಾ ಅಂತ ಒಂದು ಘೋಷಣೆ ಮಾಡಬೇಕು ಅಂತ ಹೇಳಿದ್ರೆ ಚುನಾವಣೆಗೆ ಮೊದಲೇ ಮಾಡ್ತಿರೋದು. ಸೊ ಇವಾಗ 3 ವರ್ಷ ಆಗಿದೆ, ಇವಾಗ ಸ್ವಲ್ಪ ಮಳೆಗೆ ಬರೋಂಗೆ ಕಾಣಿಸ್ತಿದೆ. ಒಂದು ಎರಡನೇ ವಿಷಯ ಅಂತ ಹೇಳಿದ್ರೆ, ಇವಾಗ 2 ವರ್ಷದಿಂದ ನಾವು ಕಾಯ್ತಿದ್ದೀವಿ ಮೋದಿ ಸಾಹೇಬರು ಯಾವತ್ತಾದರೂ ಕಣ್ಣು ತೆಗಿತಾರೋ ಅಂತ. ಬಟ್ ಅವ್ರ ಪಾಪ ಕುರುಡ್ರು, ಕಿವುಡ್ರು, ಕಿವಿ ಕೇಳಿಸಲ್ಲ. ಸೊ ಅದ್ರ ಪ್ರಕಾರ ನೀವು ನೋಡಿದ್ದೀರಿ, ಇವಾಗ ಮಹದಾಯಿ ಕಾವೇರಿದಲ್ಲಿ ಅವ್ರು ಯಾವ ಒಂದು ನಿಲುವು ತೊಗೊಂಡಿದ್ದಾರೆ ಅಂತ. ಮಹದಾಯಿದಲ್ಲಿ ನಿಮ್ಗೆ ಗೊತ್ತಿರಬೇಕು, ಮಹದಾಯಿ ನ್ಯಾಯಾಧೀಕರಣದಲ್ಲಿ ಗೋವಾ ಪರವಾಗಿ ಯಾರು ವಾದಿಸ್ತಿದ್ದಾರೆ ಅಂತ ಹೇಳಿದ್ರೆ ಮೋದಿ ಸಾಹೇಬರು ಪ್ರತಿನಿಧಿ, ಅಡಿಷನಲ್ ಸಾಲಿಸಿಟರ್ ಜನರಲ್ ಫಾರ್ ಇಂಡಿಯಾ ಮಿಸ್ಟರ್ ನಾಡಕರ್ಣಿ ಅವ್ರು ಬರ್ತಾರ, ನಾಡಕರ್ಣಿ ಅವರು. ಸೊ ಅಂತ ಒಂದು ಸಂದರ್ಭದಲ್ಲಿ ಮೋದಿ ಸಾಹೇಬರಿಗೆ ಕರ್ನಾಟಕದ ಯಾವ ಒಂದು ಚಿಂತೆನೂ ಇಲ್ಲ. ಇದೀಗ ನಮ್ಮನ್ನ BS ಯಡಿಯೂರಪ್ಪನವರು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಬಿಜೆಪಿ ರಾಜ್ಯಾಧ್ಯಕ್ಷರು ಜಾಯ್ನ್ ಆಗ್ತಾ ಇದ್ದಾರೆ. ಯಡಿಯೂರಪ್ಪನವರೇ, ಸ್ವಾಗತ ನಿಮಗೆ ಈ ಚರ್ಚೆಗೆ. ನಮಸ್ಕಾರ. ನಮಸ್ಕಾರ ಯಡಿಯೂರಪ್ಪನವರೇ. ಸಿದ್ದರಾಮಯ್ಯನವರು ಹೇಳದಂತೆ ಸಾಲವನ್ನ ನೀವೆಲ್ಲ ಸಾಕಷ್ಟು ಒತ್ತಾಯ ಮಾಡ್ತಾ ಇದ್ರಿ, ಒತ್ತಡ ಹಾಕ್ತಾ ಇದ್ರಿ, ಆಗ್ರಹಿಸ್ತಾ ಇದ್ರಿ. ಆ ಪ್ರಕಾರವಾಗಿನೇ 50,000 rupees ರೈತರ ಸಾಲವನ್ನ ಮನ್ನಾ ಮಾಡಿದ್ದಾರೆ, ಸ್ವಾಗತ ಮಾಡ್ತಾ ಇದ್ರೆ ಇದನ್ನ? ಕಳೆದ 3 ತಿಂಗಳಿಂದ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ರೈತರ 1 ಲಕ್ಷದವರೆಗೆ ರೈತರ ಸಾಲ ಮನ್ನಾ ಆಗಬೇಕು ಅಂತ ಹೋರಾಟ ಮಾಡಿಕೊಂಡು ಬಂದೆ. ಈಗಾಗಲೇ ಯಾವ್ಯಾವ ರಾಜ್ಯದಲ್ಲಿ, 3 ರಾಜ್ಯದಲ್ಲಿ ಸಾಲ ಮನ್ನಾ ಮಾಡಿದ್ದಾರೆ, ಸುಮಾರು 1 ಲಕ್ಷ 2 ಲಕ್ಷ ಸಾಲ ಮನ್ನಾ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಕೇವಲ 50,000 ಮಾತ್ರ ಸಾಲ ಮನ್ನಾ ಮಾಡಿದ್ದಾರೆ. ಇದ್ರ ಜೊತೆಗೇನೆ ಅಡಿಕೆ ತೋಟ, ತೆಂಗಿನ ತೋಟ ಸಂಪೂರ್ಣ ನಾಶ ಆಗಿದೆ ರಾಜ್ಯದ ಉದ್ದಗಲಕ್ಕೆ. ಮುಖ್ಯಮಂತ್ರಿಗಳು ಪುರ್ಸತ್ತಿದ್ರೆ ಅರಸೀಕೆರೆ ಸುತ್ತಮುತ್ತ, ಹಾಸನ ಸುತ್ತಮುತ್ತ ನೋಡ್ಕೊಂಡು ಬರಲಿ. ಅವರು 25-30 ವರ್ಷ ಕಾಪಾಡಿಕೊಂಡು ಬಂದ ತೋಟ ಇವತ್ತು ಅವರು ಕಳ್ಕೊಂಡು ಈಗಾಗಲೇ 2,000 crore ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇಂಥ ಒಂದು ಸಂದರ್ಭ ನನ್ನ ಒತ್ತಾಯ, 1 ಲಕ್ಷದವರೆಗೆ ರೈತರ ಸಾಲ ಮನ್ನಾ ಮಾಡಬೇಕು. ಎರಡನೇದು, ಅಡಕೆ ಬೆಳೆಗಾರರು, ತೆಂಗು ಬೆಳೆಗಾರರು ಏನು ನಾಶ ಆಗಿದೆ ಅವರು ಪರಿಹಾರ ಘೋಷಣೆ ಮಾಡಬೇಕು. ಮತ್ತು ಇನ್ನಾದ್ರೂ ಇನ್ನೂ ಭೀಕರ ಬರಗಾಲದ ವಾತಾವರಣ ಇದೆ, ನೀರಾವರಿಗೆ ಆದ್ಯತೆಯನ್ನು ಕೊಟ್ಟು ಶಾಶ್ವತವಾಗಿ ರೈತ ಬದುಕುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಒತ್ತಾಯವನ್ನು ಈ ಸಮಯದಲ್ಲಿ ಮುಖ್ಯಮಂತ್ರಿಗಳಿಗೆ ಮಾಡ್ತಾ ಇದ್ದೇನೆ. ಯಡಿಯೂರಪ್ಪನವರು, ಇನ್ನೊಂದು ವಿಚಾರ, ಜುಲೈನಲ್ಲಿ ಒಂದು ಪ್ಲಾನ್ ಇತ್ತು ನಿಮ್ಮದು,
ಸುಮಾರು 400,000 ರೈತರನ್ನ ಸಂಘಟಿಸಿ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು, ರೈತರ ಸಾಲ ಮನ್ನಾ ಮಾಡದೇ ಇದ್ರೆ ಅಂತ ಹೇಳಿ ಈಗ ಆ ಇಡೀ ಪ್ಲಾನ್ ಅವಶ್ಯಕತೆನೇ ಇಲ್ಲದಂತೆ ಸಿದ್ದರಾಮಯ್ಯ ನಾನು ಸಾಲ ಮನ್ನಾ ಮಾಡಿದ್ದೀನಿ, ಕೇಂದ್ರ ಉಳಿದಿರ್ತಕ್ಕಂಥ ವಾಣಿಜ್ಯ ಬ್ಯಾಂಕ್ಗಳ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲವನ್ನು ಮನ್ನಾ ಮಾಡಲಿ, ಬಿಜೆಪಿ ನಾಯಕರು ಕೇಂದ್ರವನ್ನೇ ಒತ್ತಾಯ ಮಾಡಲಿ ಈಗ ಅಂತ ಹೇಳಿದ್ರು. ಒತ್ತಾಯ ಮಾಡ್ತೀರಾ ನೀವೀಗ? 7, 8, 9 ನಮ್ಮ ಸತ್ಯಾಗ್ರಹ ಮುಂದೇನು ಮಾಡಬೇಕು ಅನ್ನೋ ತೀರ್ಮಾನ ಮಾಡ್ತೇವೆ. ಇನ್ನೂ ಆ ತೀರ್ಮಾನ ನಿಂತಿಲ್ಲ ನಮ್ಮದು. ಯಾಕೆಂದರೆ ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಬಗ್ಗೆ ಸಿದ್ದರಾಮಯ್ಯನವರು ಮಾತನಾಡೋದಲ್ಲ, ಅದು ಅದು ಕೇಂದ್ರದಲ್ಲಿ ಎಲ್ಲರೂ ಒಟ್ಟಾಗಿ ಇಡೀ ದೇಶಕ್ಕೆ ಸಂಬಂಧಪಟ್ಟ ವಿಷಯ. ಆ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ವ್ಯಕ್ತಪಡಿಸಿದಂಥ ಸ್ಥಿತಿಯಲ್ಲಿ ಇಲ್ಲ. ಎಲ್ಲಿ ಮಾತಾಡಬೇಕೋ ಮಾತಾಡ್ತೇನೆ. ಆದರೆ ಇವರು 50,000 ಸಾಲ ಮನ್ನಾ ಮಾಡಿ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡ್ದೇನೆ, ನೀರಾವರಿ ಯೋಜನೆಗೆ ಆದ್ಯತೆಯನ್ನು ಕೊಡ್ದೇನೆ, ಏನೋ ದೊಡ್ಡ ಸಾಧನೆ ಮಾಡಿದ್ದೇನೆ ಅಂತ ಬೆನ್ ತಟ್ಕೊಳ್ಳುವಂಥ ಅಗತ್ಯ ಇಲ್ಲ. ತಕ್ಷಣ 100,000 ಸಾಲ ಮನ್ನಾ ಮಾಡಿ ಅಡಿಕೆ ಬೆಳೆಗಾರರು, ತೆಂಗು ಬೆಳೆಗಾರರು ತೋಟ ಏನು ಹಾಳಾಗಿದೆ ಅವರು ಪರಿಹಾರ ಘೋಷಣೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೇನೆ. ಇನ್ನೊಂದು ವಿಚಾರ, ಈಗ ನಿಮ್ಮ ಬಿಜೆಪಿ ನಾಯಕರೇ ಮಾತಾಡ್ತಾ ಇದ್ದದ್ದು ನಿಮ್ಮ ಪಾಲಿನ ಸಾಲವನ್ನು ನೀವು ಮೊದಲು ಮನ್ನಾ ಮಾಡಿ ಆಮೇಲೆ ಕೇಂದ್ರಕ್ಕೆ ನೀವು ಮಾತಾಡಿ ಅಂತ ಹೇಳಿ ಈಗ ಅದನ್ನೇ ಕ್ಲೈಮ್ ಮಾಡ್ತಾರೆ ಸಿದ್ದರಾಮಯ್ಯನವರು. ನನ್ನ ಪಾಲಿಂದ ಎಷ್ಟಿತ್ತು ನಾನು ಮಾಡಿದ್ದೀನಪ್ಪ, ನಮಗೆ ಶಕ್ತಿ ಇದ್ದಿದ್ದು ಇಷ್ಟೇ, ಉಳಿದದ್ದು ನೀವು ಕೇಂದ್ರವನ್ನು ಕೇಳಿ ಅಂತ ಮಾತಾಡ್ತಾರೆ. ಏನು ಉತ್ತರ ಬಿಜೆಪಿ ನಾಯಕರದ್ದು ಅವಾಗ ಅಂತ? ಇಲ್ಲ, ಇಲ್ಲಿ ಭಾಳ ಸ್ಪಷ್ಟ ಇದೆ. ಕೇಂದ್ರ ಸರ್ಕಾರ ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಲಕ್ಷಾಂತರ ಕೋಟಿ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಷಯ ಅದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು. ಆದ್ದರಿಂದ ಎಲ್ಲಿ ಯಾವಾಗ ನಾವು ಏನು ಮಾತಾಡಬೇಕು ಅದು ಮಾತಾಡ್ತೇವೆ. ರಾಜ್ಯ ಸರ್ಕಾರಕ್ಕೆ ನಾನು ಹೇಳಕ್ಕೆ ಇಚ್ಛೆ ಪಡುವಂಥದ್ದು, ಮುಖ್ಯಮಂತ್ರಿಗೆ, ಇವತ್ತು 3 ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಅವರು ಕೇಂದ್ರದ ಬಗ್ಗೆ ಬೆಟ್ ಮಾಡಿ ತೋರ್ತಿಲ್ಲ, ಕೇಂದ್ರ ಸರ್ಕಾರದ ಸಾಲ ಮನ್ನಾ ಆಗಬೇಕು ಅಂತ ಯಾರೂ ಕೇಳಿಲ್ಲ. ಇವ್ರು ಮಾತ್ರ ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಸಾಲ ಮನ್ನಾ ಆಗಬೇಕು ಅಂತ ಹೇಳ್ತಿರುವಂಥದ್ದು ಇದೊಂದು ಕುಯುಕ್ತಿ, ಗೊಂದಲ ಉಂಟು ಮಾಡುವಂಥದ್ದು, ಇದು ಅರ್ಥ ಇಲ್ಲದೇ ಇರುವಂಥ ಮಾತು. ಆದ್ದರಿಂದ ಇವತ್ತು ಇವರು ಮೊದಲು 100,000 ಸಾಲ ಮನ್ನಾ ಮಾಡಿ ಅಡಿಕೆ ತೋಟ, ತೆಂಗಿನ ತೋಟ ಬೆಳೆ ನಾಶ ಆದವರಿಗೆ ಪರಿಹಾರ ಕೊಟ್ಟು ಅವರು ನೆಮ್ಮದಿಯಿಂದ ಬದುಕು ವ್ಯವಸ್ಥೆ ಮಾಡಿ ನೀರಾವರಿಗೆ ಆದ್ಯತೆ ಕೊಡಲಿ ಅಂತ ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ. ಬ್ರಿಜೇಶ್ ಕಾಳಪ್ಪ ಅವ್ರನ್ನ ಮಾತನಾಡಿಸ್ತಾ ಇದ್ದೆ ಯಡಿಯೂರಪ್ಪನವರೇ, ಅವ್ರು ಹೇಳ್ತಾ ಇದ್ರು ಡಿಸೆಂಬರಲ್ಲಿ ಎಲೆಕ್ಷನ್ ಬರುತ್ತೆ, ಆ ಕಾರಣಕ್ಕೆ ಈ ಸಾಲ ಮನ್ನಾ ಮಾಡಿದ್ದಾರೆ ಇವರು ಅಂತ ಕೂಡ ಒಂದು ಮಾತು ಬಂತು. ಇಲ್ಲ, ಯಡಿಯೂರಪ್ಪನವರು ಈ ರೀತಿ ಹೇಳಿದ್ರು ಅಂತ ಕೂಡ ನಾನು ಹೇಳಿದೆ. ಅವ್ರು ಹೇಳಿದ್ರು ಚಾನ್ಸೇ ಇಲ್ಲ, ಅದನ್ನು ಯಡಿಯೂರಪ್ಪನವರೇ ಮಾತಾಡಬೇಕಾಗುತ್ತೆ ಎಲೆಕ್ಷನ್ಗೋಸ್ಕರ ಆಗಿದ್ರೆ. ಅವ್ರಿಗೆ ಹೇಗೆ ಗೊತ್ತು ಡಿಸೆಂಬರ್ ಎಲೆಕ್ಷನ್ ಬರುತ್ತೆ ಅಂತ ಕೇಳಿದ್ರು. ಡಿಸೆಂಬರ್ ಎಲೆಕ್ಷನ್ ಬರೋದು ನಿಜಾನಾ? 100ಕ್ಕೆ 100 ಬರುತ್ತೆ. ರಾಹುಲ್ ಗಾಂಧಿ ಬಂದೋದ ಮೇಲೆ ಈ ಕಾಂಗ್ರೆಸ್ನರ ತರಾತುರಿ ಮತ್ತು ಅವರೆಲ್ಲ ಶಾಸಕರು ಕ್ಷೇತ್ರಕ್ಕೆ ಹೋಗಿ ಅಂತ ಹೇಳ್ತಾ ಇರುವಂಥದ್ದು, ಅಂದರೆ ಕ್ಷೇತ್ರಕ್ಕೆ ಹೋಗಲೇ ಇಲ್ಲ ಅವರು, ಹೋಗಿ ಅಂತ ಹೇಳ್ತಿರೋದು, ಇವೆಲ್ಲ ತರಾತುರಿಯನ್ನು ನೋಡಿದಾಗ ನಿಶ್ಚಿತವಾಗಿ ಡಿಸೆಂಬರಲ್ಲಿ ಎಲೆಕ್ಷನ್ ಬರುತ್ತೆ. ಆ ಹಿನ್ನೆಲೆಯಲ್ಲಿ ರೈತರ ಸಾಲವನ್ನು ಇವರು ಮನ್ನಾ ಮಾಡಿದ್ದಾರೆ ತರಾತುರಿಯಲ್ಲಿ. ಇನ್ನೊಂದು ವಿಚಾರ, ಈಗ ರಾಷ್ಟ್ರೀಕೃತ ಬ್ಯಾಂಕ್ಗಳದ್ದು ದೊಡ್ಡ ಸಮಸ್ಯೆ ನಮ್ಮ ರೈತರಿಗೆ, ಸಾಕಷ್ಟು ಆತ್ಮಹತ್ಯೆಗಳಾಗಿವೆ ನೋಡಿದ್ದೀರಿ, ನೀವು ಕೂಡ ಸಾಕಷ್ಟು ಮನೆಗಳಿಗೆ ಭೇಟಿ ಕೂಡ ಕೊಟ್ಟಿದ್ದೀರಿ. ನೀವು ಒಬ್ಬ ಯಡಿಯೂರಪ್ಪನವರಾಗಿ ಕರ್ನಾಟಕ ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಯಾಕೊಂದು ಒತ್ತಾಯ ಮಾಡಬಾರ್ದು ಕೇಂದ್ರಕ್ಕೆ, ನಮ್ಮ ರೈತರ ಸಾಲ ಮನ್ನಾ ಮಾಡಿ ಸ್ವಾಮಿ, ರಾಷ್ಟ್ರೀಕೃತ ಬ್ಯಾಂಕ್ಗಳದ್ದು, ವಾಣಿಜ್ಯ ಬ್ಯಾಂಕ್ಗಳದ್ದು ಅಂತ ಹೇಳಿ? ಇದು ನೋಡಿ, ನಮ್ಮೆಲ್ಲ ಸಂಸತ್ ಸದಸ್ಯರು ಕುಂತ್ಕೊಂಡು ಚರ್ಚೆ ಮಾಡ್ತೇವೆ. ಇದು ಇಡೀ ದೇಶಕ್ಕೆ ಸಂಬಂಧಪಟ್ಟ ವಿಷಯ, ಆದ್ದರಿಂದ ಯಾವುದೋ ಒಂದು ರಾಜ್ಯದವ್ರು ಮಾತನಾಡಿದ್ರೆ ಆಗೋದಿಲ್ಲ. ಅದು ವಾಸ್ತವಿಕ ಸ್ಥಿತಿ ಏನು ಅನ್ನೋಂಥದ್ದು ಮುಖ್ಯ. ಈಗಾಗಲೇ ಅರುಣ್ ಜೇಟ್ಲಿ ಅವರು ಕೇಂದ್ರದಲ್ಲಿ ರೈತರ ಸಾಲ ಮನ್ನಾ ಮಾಡುವಂಥ ಪ್ರಶ್ನೆ ಇಲ್ಲ, ಆ ಬಗ್ಗೆ ಯಾವುದೇ ರೀತಿಯ ನಾನು ಪ್ರಯತ್ನ ಮಾಡೋ ಪ್ರಶ್ನೆ ಇಲ್ಲ, ಮಾಡೋದಿಲ್ಲ ಅನ್ನೋದನ್ನು ಸ್ಪಷ್ಟ ಮಾಡಿದ್ದಾರೆ. ಹೀಗಿರಬೇಕಾದ್ರೆ ನಾವು ಮಧ್ಯೆ ಮಾತನಾಡುವಂಥ ಸ್ಥಿತಿ ಕಷ್ಟ ಆಗುತ್ತೆ. ಇನ್ನೊಂದು, ಕಳೆದ ಸರ್ಕಾರ ಅಂದರೆ ಏನು, ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು, ಸಾಕಷ್ಟು ಸಾಲ ಮಾಡಿ ಕಾಂಗ್ರೆಸ್ ತಲೆ ಮೇಲೆ ಹಾಕಿದ್ರು ಈ ಬಾರಿ ಸರ್ಕಾರದ ಮೇಲೆ. ಈಗಲೂ ಕೂಡ ಅಷ್ಟೇ, ಇವರು ಬಿ ಜೆ ಪಿಯವರು ಸಾಲ ಮನ್ನಾ ಮಾಡಲ್ಲ ಏನಿಲ್ಲ, ಸುಮ್ಮನೆ ಮಾತಾಡ್ತಾರೆ ಅಂತ ಕೂಡ ಬ್ರಿಜೇಶ್ ಕಾಳಪ್ಪನವ್ರು ಹೇಳ್ತಾ ಇದ್ರು. ಈಗಿರ್ತಕ್ಕಂಥ ಪ್ರಶ್ನೆ, ಈಗ ಜಗದೀಶ್ ಶೆಟ್ಟರ್ ಅವರು ಹೇಳ್ತಾ ಇದ್ರು ಒಂದು 500-600 ಕೋಟಿ ಇವರು ಸಾಲ ಮನ್ನಾ ರೀತಿಯಲ್ಲಿ ಮಾಡಿಬಿಟ್ಟು ಉಳಿದದ್ದನ್ನು ನೆಕ್ಸ್ಟ್ ಬರ್ತಕ್ಕಂಥ ಸರ್ಕಾರದ ಮೇಲೆ ಹಾಕ್ತಾರೆ, ಇವ್ರ ಬಳಿ ಹಣ ಇಲ್ಲ ಅಂತಾರೆ. ಇದನ್ನು ಒಪ್ತೀರಾ ನೀವು, ನಿಜಾನ ಇದು? 100ಕ್ಕೆ 100 ಇದರಲ್ಲಿ ಸತ್ಯಾಂಶ ಇದೆ. ಇದೇ ತೀರ್ಮಾನ 6 ತಿಂಗಳು ಮುಂಚೆ ಮಾಡಿದರೆ ಇನ್ನೂ 100 ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳಿ ತಪ್ಪಿಸ್ಬೋದಾಗಿತ್ತು. ಅವರು ಕೊನೆ ತುದಿನಲ್ಲಿ ಮಾಡ್ತಾ ಇರೋಂಥ ಉದ್ದೇಶನೇ ಮುಂದೆ ಬರೋ ಬಿ ಜೆ ಪಿ ಸರ್ಕಾರ ಸಾಲ ತೀರಿಸಲಿ, ನಾನು ಮನ್ನಾ ಮಾಡಿದ್ದೇನೆ ಅನ್ನೋಂಥ ಹೆಗ್ಗಳಿಕೆ ಬೆನ್ ತಟ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಜಗದೀಶ್ ಶೆಟ್ಟರ್ ಹೇಳಿರೋ ಮಾತು ಸತ್ಯಾಂಶ ಇದೆ. ಈಗಲಾದರೂ ಸರ್ಕಾರ ಆ 8,000 ಕೋಟಿಯನ್ನು ಸಾಲ ಮನ್ನಾ ಮಾಡಿದೆ, ತಕ್ಷಣ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಪೂರ್ಣ ಜಮಾ ಮಾಡಲಿ. ಮುಂದೆ ಬಿ ಜೆ ಪಿ ಸರ್ಕಾರ ಬರುತ್ತೆ, ಅದರ ತಲೆ ಮೇಲೆ ಹಾಕ್ತಾ ಇದ್ರೆ ಅಂತ ಅನೌನ್ಸ್ ಮಾಡ್ತಾ ಇದ್ರಿ ಯಡಿಯೂರಪ್ಪನವರೇ. ಕಾನ್ಫಿಡೆನ್ಸು, ನಿಮ್ದು ಆತ್ಮವಿಶ್ವಾಸ ಅದು ಇರಲಿ.
ಇದರ ಜೊತೆಗೇನೆ ಅಂಥ ಕೆಲಸಗಳಾಗಬೇಕಾದ್ರೆ ರಾಜ್ಯದ ರೈತರ ಸಾಲ ಮನ್ನಾ ವಿಚಾರದಲ್ಲಿ ಬಿಜೆಪಿ ಪಾಲು ಇರಬೇಕಾಗತ್ತಲ್ವಾ, ನಿಮ್ಮ ಪಾಲು ಕೂಡ ಇರಬೇಕಾಗತ್ತಲ್ವಾ, ಮೋದಿ ಅವ್ರನ್ನ ಕೇಳಬಹುದಲ್ವಾ ನೀವು, ಮಾಡಿಕೊಡಿ ನಮ್ಗೆ ಇದನ್ನ ಅಂಥೇಳಿ. ಅಲ್ಲ, ನಮ್ಮ ಜವಾಬ್ದಾರಿ ಆಯಾ ರಾಜ್ಯ ಸರ್ಕಾರದ್ದು ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಮಾತ್ರ, ಅದನ್ನು ಜವಾಬ್ದಾರಿಯನ್ನು ಆಯಾ ರಾಜ್ಯದವರು ನಿರ್ವಹಿಸ್ತಾ ಇದ್ದಾರೆ. ಅದರಂತೆ ಕರ್ನಾಟಕದ ಮುಖ್ಯಮಂತ್ರಿ 100,000 ಮಾಡಿದ್ದೇನೆ, 50,000 ಮನ್ನಾ ಮಾಡಿ ಕೈ ತೊಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಈಗಲೂ ಮರುಪರಿಶೀಲನೆ ಮಾಡಿ 100,000 ರೈತರ ಸಾಲ ಮನ್ನಾ ಮಾಡಿ ಮತ್ತೆ ನಾನು ಒತ್ತಾಯ ಮಾಡ್ತೇನೆ. ಇದಕ್ಕಿಂತ ಭಾಳ ದೊಡ್ಡ ಅನಾಹುತ ಆಗಿರುವಂಥದ್ದು ಅಡಿಕೆ ತೋಟ ತೆಂಗಿನ ತೋಟ ಸಂಪೂರ್ಣ ನಾಶ ಆಗಿರೋದು, ಅವರು ಪರಿಹಾರ ಕೊಡಲಿ. ನೀರಾವರಿ ಕಂಪ್ಲೀಟ್ ಇವರು ನೆಗ್ಲೆಕ್ಟ್ ಮಾಡಿದ್ದಾರೆ. ಈಗಲಾದರೂ ನೀರಾವರಿಗೆ ಆದ್ಯತೆ ಕೊಟ್ಟು ಕೆರೆ ಕಟ್ಟೆಗಳನ್ನು ತುಂಬಿಸಿ ರೈತ ನೆಮ್ಮದಿಯಿಂದ ಬದುಕುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ. JDS ರಾಜ್ಯಾಧ್ಯಕ್ಷರು HD ಕುಮಾರಸ್ವಾಮಿ ಅವರು, ನೆಕ್ಸ್ಟ್ ನಮಗೊಂದು ಅವಕಾಶ ಮಾಡಿಕೊಡಿ, ಅಧಿಕಾರಕ್ಕೆ ಬಂದ ದಿನವೇ ರೈತರ ಸಾಲ ಮನ್ನಾ ನಾವು ಮಾಡ್ತೀವಿ ಅಂತ ಅವರು ಅನೌನ್ಸ್ ಮಾಡಿದ್ರು. ನೀವು ಸಿದ್ದರಾಮಯ್ಯನವರ ಮೂಗು ಹಿಡಿದು ರೈತರ ಸಾಲ ಮನ್ನಾ ಮಾಡಿಸ್ತೀನಿ ಅಂತ ನೀವು ಹೇಳಿದ್ರಿ, ಕ್ರೆಡಿಟ್ ಯಾರಿಗೆ ಹೋಗ್ಬೇಕೀಗ ಯಡಿಯೂರಪ್ಪನವರೇ? ನಾನು ಹೇಳೋದಿಲ್ಲ, ನೀವೇ ತೀರ್ಮಾನ ಮಾಡಿ, ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. 7-8-9 ಸತ್ಯಾಗ್ರಹ ನಿಶ್ಚಯ ಆಗಿತ್ತು, 10 ತಾರೀಕು 4,00,000 ರೈತರು ಸೇರೋದು ನಿಶ್ಚಯ ಆಗಿತ್ತು. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದು, ಹೀಗಾಗಿ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಮಣಿದು ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಓಡಾಡೋದು ಕಷ್ಟ ಆಗುತ್ತೆ ಅಂತೇಳಿ ಸಹಕಾರಿ ಸಂಘದ 50,000 ಸಾಲ ಮನ್ನಾ ಮಾಡಿದ್ದಾರೆ. ನಿಮ್ಮ ಪ್ರಕಾರ ಇಷ್ಟು ಏನು ಸಾಲ ಮನ್ನಾ ಮಾಡಿದ್ದಾರೆ, ಇದು ಏನೇನಕ್ಕೂ ಸಾಲದು ಅಂತ ಅನಿಸ್ತಿದೆಯಾ ನಿಮಗೆ, ಅಥವಾ ಒಂದು ಚುನಾವಣಾ ಸ್ಟಂಟ್ ಅಂತ ಕಾಣ್ತಾ ಇದೆಯಾ ಇದು, ಅಥವಾ ನಿಜವಾದ ಕಾಳಜಿ ಕಾಣ್ತಿದೆಯಾ ಅಂತ ಯಡಿಯೂರಪ್ಪನವರೇ? ನಿಶ್ಚಿತವಾಗಿ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ನಾನು ಸಾಲ ಮನ್ನಾ ಮಾಡೋಗೋಣ, ಮುಂದಿನ BJP ಸರ್ಕಾರ ತೀರಿಸ್ಕೊಳ್ಳಿ ಅನ್ನೋಂಥದ್ದೇ ಉದ್ದೇಶ, ಬಿಟ್ಟು ಬೇರೆ ಮಾರ್ಗ ಇಲ್ಲ, ಬೇರೆ ಕಾರಣ ಇಲ್ಲ. ಮತ್ತು ಇದು ಇಲ್ಲದೇ ಇದ್ದರೆ 6 ತಿಂಗಳ ಮುಂಚೆನೆ ಮಾಡಿದ್ದಿದ್ರೆ ಒಂದು 100,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದಾದ್ರು ತಪ್ತಾ ಇತ್ತು. ಇದು ಹೆಂಗೂ BJP ಸರ್ಕಾರ ಬರುತ್ತೆ, ಭಾರ ವರ್ಷ ಹೋಗೋಣ ಅನ್ನೋಂಥದ್ದು ಅವ್ರದ್ದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಪಿತೂರಿ. ಈಗ ನಿಮಗೆ ಮುಂದೆ 100,000 ರೈತರ ಸಾಲ ಮನ್ನಾ ಮಾಡೋವರೆಗೂ ಯಡಿಯೂರಪ್ಪನವರು ಹೋರಾಟ ನಿಲ್ಲೋದಿಲ್ವಾ ರಾಜ್ಯದ ರೈತರ ವಿಚಾರದಲ್ಲಿ? ಖಂಡಿತ ಇಲ್ಲ. ರಾಜ್ಯದ ಉದ್ದಗಳಿಗೆ ಪ್ರವಾಸ ಮುಂದುವರಿಸ್ತೇನೆ, ಒತ್ತಾಯ ಮಾಡ್ತೇನೆ. ಮುಖ್ಯಮಂತ್ರಿಗಳು ಮತ್ತೊಮ್ಮೆ 100,000 ರೈತರ ಸಾಲ ಮನ್ನಾ ಮಾಡುವಂತೆ ಅವರ ಮೂಗಿಡಿದು ಆ ಸಾಲ ಮನ್ನಾ ಮಾಡೋಕ್ಕೆ ಏನು ಬೇಕೋ ಎಲ್ಲ ಪ್ರಯತ್ನವನ್ನು ಮಾಡಿಸ್ತೇನೆ. ಕೆಲವು ಕಡೆ ರೈತರನ್ನ ಮಾತನಾಡಿಸಿದ್ವಿ ನಾವು ಕೂಡ, ಯಡಿಯೂರಪ್ಪನವರೇ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಖುಷಿಯಿಂದ ಇದ್ದಾರೆ, ಏನೋ ಮಾಡಿದ್ರಪ್ಪ ನಮಗೆ 50,000 ಆದರೂ ಸಾಲ ಮನ್ನಾ ಆಯಿತು ಅಂಥೇಳಿ. ಅಲ್ಲ, ನಾನು ರೈತರು ಕೆಲವರು ಪಾಪ ಸಂಕಷ್ಟದಲ್ಲಿದ್ದು ಬರಗಾಲಕ್ಕೆ ತುತ್ತಾಗಿ ಆತ್ಮಹತ್ಯೆ ಆಗ್ತಿರೋ ಈ ಕಠಿಣ ಪರಿಸ್ಥಿತಿಯಲ್ಲಿ ಇಷ್ಟಾದರೂ ಆಯ್ತಲ್ಲ ಅಂತ ಕೆಲವರು ಸಮಾಧಾನ ಇರ್ಬೋದು. ಆದರೆ ನೀವು ಯಾವುದೇ ರೈತ ಸಂಘದ ಮುಖಂಡರನ್ನು ಕೇಳಿ, ಯಾವುದೇ ರೈತ ಪ್ರಮುಖರನ್ನು ಕೇಳಿ, ಯಾರೊಬ್ಬರಿಗೂ ಸಮಾಧಾನ ಆಗಿಲ್ಲ. 100,000 ರೈತರ ಸಾಲ ಮನ್ನಾ ಆಗಬೇಕು ಅನ್ನುವಂಥದ್ದು ಎಲ್ಲರ ಒತ್ತಾಯ. ಜೊತೆಗೆ ಇದಿಷ್ಟು ಸಾಲ ಮನ್ನಾ ಮಾಡಿದ್ರೆ ಸಾಲದು, ನೀರಾವರಿ ಯೋಜನೆಗೆ ಆದ್ಯತೆ ಕೊಟ್ಟು ಕೆರೆ ಕಟ್ಟೆಗಳನ್ನು ತುಂಬಿಸಿ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡಬೇಕು ಅನ್ನೋಂಥದ್ದು ನನ್ನ ಒಟ್ಟಾರೆ ಅಭಿಪ್ರಾಯ. ಅಂದರೆ ಸಿದ್ದರಾಮಯ್ಯನವ್ರನ್ನ ನಾವು ETV ನ್ಯೂಸ್ ಮಾತನಾಡಿಸಿದಾಗ ಅವ್ರು ಹೇಳಿದ್ದಿಷ್ಟೇ, ಇಲ್ಲಿವರೆಗೂ ಕೋರ್ಟ್ ನನ್ನ ಅಂಗಳದ ಬಾಲ್ ನನ್ನ ಅಂಗಳದಲ್ಲಿತ್ತು, ವರ್ಗಾಯಿಸಿದ್ದೀನಿ, BJP ನಾಯಕರೇ ಇನ್ಮೇಲೆ ಉಳಿದಿದ್ದೆಲ್ಲ ಮಾಡಬೇಕು ಅಂಥೇಳಿ, ನಿಮ್ಮಲ್ಲಿ ಪ್ರೆಷರ್ ಬಂದಿಲ್ವಾ ಈಗ ಯಡಿಯೂರಪ್ಪನವರೇ? ಖಂಡಿತ ಇಲ್ಲ. ಈ ಸಿದ್ದರಾಮಯ್ಯ ಯಾವತ್ತಿದ್ರೂ ಕೇಂದ್ರ ಸರ್ಕಾರಕ್ಕೆ ಪ್ರತಿಯೊಂದಕ್ಕೂ ಬೆಟ್ಟು ಮಾಡಿ ತೋರಿಸುವಂಥದ್ದು. ಇದುವರೆಗೆ ಕೇಂದ್ರ ಸರ್ಕಾರದ ಯಾವ ಪ್ರಮಾಣದಲ್ಲಿ ಹಣ ಬಂದಿದೆ, ಇವರು ಮಾಡಿರೋದೇನು, ಯಾವ ಪ್ರಮಾಣದಲ್ಲಿ ಸಾಲ ಮಾಡಿದ್ದಾರೆ, ಮುಂದೆ ಈ ಸಾಲ ತೀರಿಸೋರು ಯಾರು, ಇದು ಭಾಳ ಮುಖ್ಯವಾದ ಸಂಗತಿ. ಒಂದು ರೀತಿ ಅವ್ರದೇ ಆದಂಥ ತೊಗಲಕ್ಕೆ ದರ್ಬಾರ್ ನಡೆದಿದೆ, ತಾನೇ ಹೈಕಮಾಂಡು, ಏನು ಮಾಡೋದು ನಡೆಯುತ್ತೆ ಅನ್ನೋಂಥ ಒಂದು ಆ್ಯಟಿಟ್ಯೂಡ್ ಅವರಲ್ಲಿ ಕಾಣ್ತಾ ಇದೆ. ರೈತರು 3 ವರ್ಷಗಳಿಂದನೂ ಕೂಡ ತುಂಬ ಕಷ್ಟಪಟ್ಟರು ಯಡಿಯೂರಪ್ಪನವರೇ. 3 ಪಕ್ಷಗಳನ್ನ ನೋಡ್ತಾ ಇದ್ವಿ, ಹೇಳಿಕೆಗಳು ನೋಡ್ತಾ ಇದ್ವಿ, ಹೋರಾಟಗಳು ಗಮನಿಸಿದ್ದೀವಿ, ರೈತರ ಪ್ರತಿಭಟನೆ ನೋಡಿದ್ದೀವಿ ನಾವು. ಇದರ ಮಧ್ಯದಲ್ಲಿ ನಮ್ಮನ್ನು ಕಾಡಿದ ಪ್ರಶ್ನೆ, 1 ವರ್ಷ 2 ವರ್ಷ 3 ವರ್ಷವೂ ಸುಮ್ಮನಿದ್ದು, ಚುನಾವಣಾ ವರ್ಷ ಕೆಲವು 6 ತಿಂಗಳ ಎಲೆಕ್ಷನ್ ಅಂತಾರೆ, 8 ತಿಂಗಳಲ್ಲಿ ಅಂತಾರೆ, ಅಥವಾ ಕೆಲವು ಒಂದು ವರ್ಷನೇ ಆಗಬಹುದು ಅಂತಾರೆ. ಈ ಟೈಮಲ್ಲಿ ಸಾಲ ಮನ್ನಾ ಮಾಡೋ ಬದಲು 1 ವರ್ಷನೋ 2 ವರ್ಷನ ಮುಂಚೆ ಮಾಡಿದ್ರೆ ಒಂದಷ್ಟು ರೈತರ ಆತ್ಮಹತ್ಯೆ ತಡೆಯಬಹುದಾಗಿತ್ತಲ್ವ ನಾವು ಅಂತ. ನಿಶ್ಚಯಕ್ಕೆ 100 ಒಂದು ವರ್ಷದ ಮುಂಚೆ ಮಾಡಿದರೆ
ಸುಮಾರು ಒಂದು 600-700 ಜನ ರೈತರು ಆತ್ಮಹತ್ಯೆ ಮಾಡಿಕೊಳ್ಳೋದು ತಪ್ಪಿಸ್ಬೋದಾಗಿತ್ತು. ಆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಲಿಲ್ಲ. ಈಗ ರಾಜ್ಯದಲ್ಲಿ ಎಲ್ಲೋದರೂ ರೈತರು ಬೆನ್ನತ್ತಿದ್ದರಿಂದ ಇನ್ನು ಓಡಾಟ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಅನಿವಾರ್ಯವಾಗಿ ಡಿಸೆಂಬರಲ್ಲೇ ಚುನಾವಣೆ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡು ಈ 50,000 ಸಾಲ ಮನ್ನಾ ಮಾಡಿದ್ದಾರೆ. ಇದು ಎಲ್ರಿಗೂ ಗೊತ್ತಿರುವಂಥದ್ದು. ಇದಕ್ಕೆ ಅವ್ರು ಬೆನ್ನು ತಟ್ಟಿಕೊಳ್ಳುವಂಥ ಅಗತ್ಯ ಇಲ್ಲ. ಫೈನ್, ಮತ್ತೆ ಮಾತಾಡಿಸ್ತೀನಿ, ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಒಂದು ಬ್ರೇಕ್ ಆದಮೇಲೆ